ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನಾನು ಬೆಳಗ್ಗೆ ಬೇಗ ಎದ್ದು ಮಕ್ಕಳಿಗೆ ಎಲ್ಲ ರೆಡಿ ಮಾಡಿಬಿಟ್ಟೆ ಸೊ ಟಿಫನ್ ಮಾಡೋದನ್ನ ವೀಡಿಯೋ ಇಟ್ಕೊಳ್ಳಿಲ್ಲ ಯಾಕಂದರೆ ಟೊಮೆಟೊ ಬಾತೆ ಮಾಡಿದ್ದು ಸೊ ಆಲ್ರೆಡಿ ತೋರಿಸಿದ್ದೀನಿ ಟೈಮ್ ಬಂದು ಎಂಟು ಇಪ್ಪತ್ತು ಶುಕ್ರವಾರ ಸೊ ನಾಲ್ಕನೇ ತಾರೀಕು ಆಗಸ್ಟು ಸೊ ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿಬಿಟ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಸೌತೆ ಈರುಳ್ಳಿ ಹಾಕಿ ನಾನು ಮೊಸರು ಬಜ್ಜಿ ಮಾಡಿದ್ದೆ ತುಂಬ ಆಗಿತ್ತು ಸೊ ಕಮ್ಮಿನೇ ಮಾಡ್ಕೊಳ್ತೀನಿ ಜಸ್ಟ್ ಒಂದು ಪಾವು ಇಲ್ಲ ಒಂದು ಪಾವಲ್ಲಿ ಮಾಡ್ಕೊಳ್ಳೋದು ಯಾಕಂದರೆ ಬೆಳಗ್ಗೆ ಟಿಫನ್ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದು ಒಂದು ಚೂರು ಅವ್ರಿಗೆ ಹಾಕ್ಕೊಡೋದು ನಾವೆಲ್ಲ ಬೆಳಗ್ಗೆ ಜಾಸ್ತಿ ಟಿಫನನ್ನು ತಿನ್ನಲ್ಲ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ ಮಧ್ಯಾಹ್ನ ಕುಳಿದ್ರೆ ಅದನ್ನು ನಾನು ಮರ್ತೇ ಬಿಡ್ತೀನಿ ತಿನ್ನೋದು ಸೊ ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ಅಡುಗೆ ಬೇರೆ ಮಾಡಬೇಕಿತ್ತು ಅಂತ ಹೇಳಿ ಕಮ್ಮಿ ಮಾಡಿದೆ ಮತ್ತು ಫ್ರೆಂಡ್ಶಿಪ್ ಪ್ಯಾಂಡ್ ತೊಗೊಂಬರಕ್ಕೆ ಹೇಳಿದರು ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸೊ ಅದಕ್ಕೆ ನಾನೇ ನನ್ನ ಕೈಯಿಂದ ಮಾಡಿದಂಥ ಗ್ರೀಟಿಂಗ್ ಕಾರ್ಡ್ಸ್ ಸಿಗಲಿಲ್ಲ ಅಂತ ಹೇಳಿ ಈ ರೀತಿ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ಟೆ ನೆಕ್ಸ್ಟ್ ಬಂದು ಮಕ್ಕಳು ಸ್ಕೂಲ್ಗೆ ಹೊರಟಾಯಿತು ಇಬ್ಬರಿಗೂ ಟಿಫನ್ನು ಮುಗಿಸಿ ಮತ್ತು ಬಾಕ್ಸ್ಗೂ ಕ್ಲೀನಾಗೆಲ್ಲ ಹಾಕಿ ಅವ್ರನ್ನ ನೀಟಾಗಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಇವತ್ತೊಂಚೂರು ಬೇಗನೆ ಒಂದು ಐದು ಹತ್ತು ನಿಮಿಷ ಬೇಗನೆ ರೆಡಿ ಆದರೂ ಅದೊಂಥರ ನೆಮ್ಮದಿ ಇನ್ನು ಸ್ವಲ್ಪ ಬೇಗ ರೆಡಿ ಆದರೆ ಅಲ್ವಾ ಸೊ ಹೋಗೋ ಅವಸರದಲ್ಲಿ ಅದು ಇದು ಮರೆತು ಬಿಡ್ತಾರೆ ಅದನ್ನೆಲ್ಲ ಹಾಕಿ ಕಳಿಸೋ ಅಷ್ಟೊತ್ತಿಗೆ ಸಾಕಾಗುತ್ತೆ ಸೊ ಮಕ್ಕಳು ಸ್ಕೂಲಿಗೆ ಹೊರಟ್ರೆ ಅದೊಂಥರ ನೆಮ್ಮದಿಯಾಗಿ ತಿನ್ಬಿಟ್ಟು ಹೋದರು ಅಂದರೆ ಅದೊಂಥರ ನೆಮ್ಮದಿಯಾಗಿರತ್ತೆ ಸ್ಕೋ ವ್ಯಾನ್ ಕೂಡ ಹೊರಟಾಯಿತು ನಾನು ಹಾಗೆ ಮನೆಗೆ ಬಂದು ಸೊಪ್ಪೆಲ್ಲ ಬಿಡಿಸ್ಕೋಬೇಕು ಇವತ್ತು ಸೊಪ್ಪಿನ ಸಾರು ಮಾಡಿಬಿಟ್ಟು ಬೀಟ್ರೋಟ್ ಪಲ್ಯ ಎಲ್ಲ ಮಾಡೋಣ ಅಂತಿದ್ದೀನಿ ಸೊ ಆಲ್ಮೋಸ್ಟಾಗಿ ಪಾತ್ರೆಗಳೊಂಚೂರು ಬಿದ್ದಿರತ್ತೆ ಅಲ್ವಾ ಟಿಫನ್ ಸೊ ಅದನ್ನೆಲ್ಲನೂ ವಾಶ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಮತ್ತು ಕಿಚನ್ ಒಂಚೂರು ಕ್ಲೀನ್ ಮಾಡಬೇಕಿತ್ತು ಕಿಚನ್ ಸ್ವಲ್ಪ ಸ್ವಲ್ಪ ಡಸ್ಟ್ ಆದಂಗಿತ್ತು ಕೌಂಟರ್ ಟಾಪ್ ಮತ್ತು ಒಂದು ಸ್ವಲ್ಪ ಶೆಲ್ಫ್ ಎಲ್ಲ ನೀಟಾಗಿ ಎಲ್ಲ ತೆಗೆದುಬಿಟ್ಟು ಏನೇನೋ ಅಂದರೆ ಅದು ನಾವು ಇದು ಹಾಕ್ಕೊಂಡಿರ್ತೀವಲ್ವ ಜೀರಿಗೆ ಸಾಸಿವೆ ಮೆಣಸು ಅವೆಲ್ಲ ಆ ಒಂದು ಬಾಕ್ಸಲ್ಲಿ ಸ್ವಲ್ಪ ಲೈಟಾಗಿ ಅದು ಇದು ಖಾಲಿಯಾಗಿತ್ತು ಒಂಚೂರು ಸಾಸಿವೆ ಮತ್ತು ಮೆಣಸು ಎಲ್ಲ ಫಿಲ್ ಮಾಡ್ಕೋಬೇಕಿತ್ತು ಅದೊಂಚೂರು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಮತ್ತು ಒಂಚೂರು ಬ್ಯಾಂಕಿಗೆ ಹೋಗಬೇಕಿತ್ತು ಅದಕ್ಕೆ ಅದನ್ನೆಲ್ಲ ಮನ್ಸಲ್ಲಿ ಮೆಲ್ಕು ಹಾಕ್ಕೊಂಡು ಬೇಗ ಬೇಗ ಕೆಲಸ ಇದ್ದೀನಿ ಮಕ್ಕಳು ಸ್ಕೂಲಿಗೆ ಹೊರಟಿದ ತಕ್ಷಣ ಮೊಬೈಲ್ ಮತ್ತು ಟಿ ವಿ ನೋಡದೆ ಹಿಂದ್ಲೇ ಹಾಗೇ ಒಂದು ಲೋಟ ನೀರು ಕುಡಿದ್ಬಿಟ್ಟು ಬೇಗ 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 ಕೆಲಸ ಮಾಡ್ಕೊಂಬಿಟ್ರೆ ಖಂಡಿತವಾಗ್ಲೂ ಲೆವೆನ್ ತರ್ಟಿ ಅಷ್ಟೊತ್ತಿಗೆ ಅಡುಗೆ ಆಗಿರುತ್ತೆ ಮನೆ ಒರೆಸಿರ್ತೀವಿ ಕಿಚನ್ ಕ್ಲೀನ್ ಮಾಡಿರ್ತೀವಿ ಎಕ್ಸ್ಟ್ರಾ ಯಾವುದಾದ್ರೂ ಒಂದು ವರ್ಕ್ ಮಾಡ್ಕೊಂಡಿರ್ತೀವಿ ಫ್ರೆಶ್ ಆಗಿರ್ತೀವಿ ಯಾಕಂದರೆ ಏಯ್ಟ್ ತರ್ಟಿಯಿಂದ ಲೆವೆನ್ ತರ್ಟಿ ಟೋಟಲ್ ಆಗಿ ನಮಗೆ ಎಷ್ಟೊಂದು ಟೈಮ್ ಸಿಗುತ್ತೆ ತ್ರೀ ಅವರ್ಸ್ ಸಿಗುತ್ತೆ ತ್ರೀ ಅವರ್ಸಲ್ಲಿ ಮನೆ ಕೆಲಸನೇ ಮುಗಿದು ಆರಾಮಾಗಿ ಏನಾದರೂ ಟಿ ವಿ ನೋಡ್ಬೋದು ಇಲ್ಲ ಅಂತಂದರೆ ನಮ್ಮ ವರ್ಕ್ ಏನಾದರೂ ಇದ್ರೆ ಮಾಡ್ಕೋಬೋದು ಏನಾದರೂ ಬೀರೂನಲ್ಲಿ ಏನಾದರೂ ಬಟ್ಟೆಗಳು ಆರ್ಗನೈಸ್ ಮಾಡೋ ಥರ ಇದ್ರೆ ಅದನ್ನು ಮಾಡ್ಕೋಬೋದು ಎಕ್ಸ್ಟ್ರಾ ಕೆಲಸ ಎಲ್ಲ ಮಾಡ್ಕೋಬೋದು ಶಾಪಿಂಗ್ ಏನಾದರೂ ಇದ್ರೆ ಗ್ರಾಸರೀಸ್ ಪರ್ಚೇಸ್ ಇದ್ರೆ ಎಲ್ಲನೂ ಮಾಡ್ಕೋಬೋದು ಅದಕ್ಕೆ ಆದಷ್ಟು ಬೇಗ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಸೊ ಹಾಗೆಯೇ ಸೊಪ್ಪೆಲ್ಲನೂ ಬೇಗ ಬೇಗ ಬಿಡಿಸ್ಕೊಂಡೆ ಅಂದರೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಯಾಕಂದರೆ ಮಿಕ್ಕಿನ ಇದನ್ನ ಹಾಗೆ ಕವರಲ್ಲಿ ಹಾಕಿ ಎತ್ತಿಡ್ತೀನಿ ಒಂದು ತ್ರೀ ಡೇಸೋ ಫೋರ್ ಡೇಸೋ ಬಿಟ್ಟು ಮತ್ತೆ ಅದರಲ್ಲೇ ಮಾಡ್ಕೊಳ್ಳೋದ ಮಾಡ್ಕೊಳ್ಳೋಣ ಅಂತ ಸೊ ತೊಗರಿ ಬೇಳೆ ಹಾಕಿ ಬೇಯೋದಕ್ಕೆ ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ ಈರುಳ್ಳಿ ಹುಣಸೆ ಹಣ್ಣು ಟೊಮೆಟೊ ಹಾಕಿಲ್ಲ ನಾನು ಸೊ ಹುಣ್ಸೆ ಹಣ್ಣು ನೆಕ್ಸ್ಟು ಒಂದು ಸ್ವಲ್ಪ ನಾನು ಉಪ್ಪು ಹಾಕಿಬಿಟ್ಟು ಬೇಯೋದಕ್ಕೆ ಬಿಟ್ಟಿದ್ದೆ ಏನಂದರೆ ಒಣಮೆಣ್ಸಿನ್ಕಾಯಿ ಇದ್ದೀನಿ ಸಾರಿಗೆ ಹಸಿ ಮೆಣಸಿನ್ಕಾಯಿ ಬಂದು ಖಾರನೇ ಇಲ್ಲ ತಂದಿರೋದು ಹಾಗಾಗಿ ಒಣಮೆಣ್ಸಿನ್ಕಾಯಿ ಒಂದು ಮೂರು ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪೆ ಎಷ್ಟು ಬೇಕೋ ಅಷ್ಟು ಹಾಕಿ ಮೊದಲೇ ಕುಕ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಮತ್ತು ಒಂಚೂರು ಜೀರಿಗೆ ಜೀರಿಗೆ ಹಾಕಿ ನೋಡಿ ಟೇಸ್ಟು ಷ್ಟು ಸೂಪರಾಗಿರುತ್ತೆ ನಾವು ಕುಕ್ ಮಾಡೋವಾಗ್ಲೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಒಂದು ಎರಡು ಮೂರು ವಿಶೀಲೋಡಿಸಿ ಮಿಕ್ಸಿ ಜಾರಲ್ಲಿ ಜಸ್ಟ್ ಒಂದು ಎರಡು ಸುತ್ತಷ್ಟೇ ಸುತ್ತಿಸಿಬಿಟ್ರೆ ಸೊಪ್ಪು ಬಂದು ಚೆನ್ನಾಗೆ ಸಾರು ಸೂಪರಾಗಿರುತ್ತೆ ನಾವು ಮತ್ತಲ್ಲಿ ಕಡ್ಕೋಬೋದು ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಒನ್ಸ್ ನೀವು ಮಿಕ್ಸಿ ಜಾರಲ್ಲಿ ಒಂದು ಎರಡು ಸುತ್ತು ಸುತ್ತಿಸಿದ್ರೆ ಸಾಕು ಟೇಸ್ಟಾಗಿರುತ್ತೆ ಹಾಗೆ ಹಕ್ಕಿ ಬಂದು ಒಂದು ಒಂದುವರೆ ಪಾವಷ್ಟು ಸೊಸೈಟಿ ಅಂದರೆ ರೇಷನ್ ಹಕ್ಕಿನ ವಾ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು ಇದ್ದೀನಿ ಯಾಕಂದರೆ ನಾವು ಏನೇ ಕ್ಲೀನ್ ಮಾಡಿದ್ರು ಕೆಲ ಟೈಮಲ್ಲಿ ಕಣ್ ಸಣ್ಣ ಸಣ್ಣದಾಗಿ ಕಲ್ ಸಿಗತ್ತೆ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಜಾಲಿಸ್ಕೊಂಡು ನಾನು ಅನ್ನಕ್ಕೆ ಹಾಕೋತಾ ಆ ನೀರಿಗೆ ಕುದಿಯೋ ನೀರಿಗೆ ಇದ್ದೀನಿ ಸೊ ಈ ಥರ ಮಾಡಿಕೊಂಡ್ರೆ ಅನ್ನ ಉದ್ರದ್ರಾಗುತ್ತೆ ನೀರು ಬಂದು ನಾನು ಒಂದು ಪಾವ್ಗೆ ಮೂರು ಪಾವಷ್ಟು ನೀರು ಹಾಕ್ತೀನಿ ಅಂದರೆ ಒಂದು ಅಕ್ಕಿಗೆ ಮೂರು ಪಟ್ಟು ನೀರು ಒಂದು ಏನು ನಾವು ನೀರು ಅಕ್ಕಿ ಹಾಕ್ತೀವಿ ಗ್ಲಾಸಲ್ಲಿ ಅದರಲ್ಲಿ ಮೂರರಷ್ಟು ನೀರು ಹಾಕಿದ್ರೆ ಮೂರು ಮೂರುವರೆ ಅಷ್ಟು ನೀರು ಹಾಕಿದ್ರೆ ಚೆನ್ನಾಗಿ ಉದ್ರದ್ರಾಗುತ್ತೆ ಒಂದು ಒಂದು ಎರಡು ಮೂರು ಡ್ರಾಪ್ ಅಷ್ಟು ನಾವು ಕುಕ್ಕಿಂಗ್ ಆಯಿಲ್ನ ಹಾಕಿದ್ರೆ ಅದು ಬಂದು ನಮಗೆ ಇನ್ನೂ ಉದುರುದ್ರಾಗಿ ಅನ್ನ ಬರುತ್ತೆ ಸೊ ನಾನು ಪ್ರೆಸ್ಟೋ ಲೈಮ್ ಫ್ಲೇವರ್ದು ಡಿಶ್ ವಾಷರ್ ಯೂಸ್ ಮಾಡ್ತೀನಿ ಸೊ ಇದು ಸುಮಾರು ಒಂದು 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 ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅನಿಸುತ್ತೆ ಚೆನ್ನಾಗಾಗುತ್ತೆ ತುಂಬ ದಿವಸ ಬರುತ್ತೆ ನಮಗದು ಜೆಲ್ಲು ಹತ್ತತ್ರ ಒಂದು ಐದು ಲೀಟ್ರ್ ಬರುತ್ತೆ ನಮಗೆ ಐನೂರ ನಲವತ್ತೊಂಬತ್ತು ರೂಪಾಯಿ ಬರುತ್ತೆ ರೇಟು ಸೊ ನಮಗೆ ಒಂದು ಎರಡರಿಂದ ಮೂರು ತಿಂಗಳಷ್ಟು ಎರಡೂವರೆ ತಿಂಗಳು ಮ್ಯಾಕ್ಸಿಮಮ್ ಬರುತ್ತೆ ನಾವು ಚೆನ್ನಾಗಿ ಪಾತ್ರೆ ಜಾಸ್ತಿ ತೊಳಿತೀವಿ ಅಂತಂದರೆ ಸೊ ಇದರಲ್ಲಿ ನಮಗೆ ಆಫರ್ಸ್ ಕೊಡ್ತಾ ಇರ್ತಾರೆ ಅಮೆಝಾನಲ್ಲಿ ಒಂದೊಂದು ಸಲ ಐವತ್ತು ರೂಪಾಯಿ ಕಡಿಮೆ ಇರುತ್ತೆ ಇಪ್ಪತ್ತು ರೂಪಾಯಿ ಕಡಿಮೆ ಇರುತ್ತೆ ಸೊ ಅಂಥ ಟೈಮ್ ನೋಡಿ ನಾನು ಆರ್ಡ್ರ್ ಮಾಡ್ಕೋತೀನಿ ವಿಮ್ ಜೆಲ್ ಬರುತ್ತಲ್ಲ ವಿಮ್ ಜೆಲ್ಗಿಂತ ಚೆನ್ನಾಗಿದೆ ಇದು ಅಷ್ಟೊಂದು ಸ್ಮೆಲ್ ಒಡೆಯಲ್ಲ ಪಾತ್ರೆ ತೊಳೆದ್ಬಿಟ್ರೆ ಕ್ಲೀನಾಗಿ ಆ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಎರಡು ಮೂರು ಸಲ ನೀರು ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರೆ ವಿಮ್ ಆಗೋಲ್ಲ ಒಂದು ಸ್ವಲ್ಪ ಜಾಸ್ತಿನೇ ನೀರು ಎಳ್ಕೊಳ್ಳುತ್ತೆ ಜಾಸ್ತಿ ನೀರಲ್ಲಿ ತೊಳೆಯಬೇಕು ಸ್ಮೆಲ್ ಹೋಗೋಕ್ಕೆ ಬಟ್ ಇದು ಡಿಶ್ ವಾಷರ್ ಆಗಿರೋದ್ರಿಂದ ನಮಗೆ ಅಲ್ಲಲ್ಲಿ ಸೋಪ್ ಇಡ್ಕೊಳ್ಳುತ್ತೆ ಅನ್ನೋ ಥರ ಇರೋಲ್ಲ ಸೊ ಚೆನ್ನಾಗಿ ನೀಟಾಗಿ ಡೈಲ್ಯೂಟ್ ಮಾಡಿ ನಾವು ವಾಶ್ ಮಾಡೋವಾಗ ಸೂಪರಾಗಿ ವಾಶ್ ಆಗುತ್ತೆ ಪಾತ್ರೆಗಳು ಹಾಗೆಯೇ ಕುಕ್ಕರ್ ವಿಜಿಲ್ ಕೂಡ ಹೊಡಿತಾ ಇದೆ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಬೀಟ್ರೋಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ಹಚ್ಕೊಳ್ಳೋಣ ಅಂತ ಹೇಳಿ ಒಂದು ಎರಡು ಬೀಟ್ರೋಟ್ ಹಾಕಿ ಪಲ್ಯ ಮಾಡ್ಕೊಳ್ತೀನಿ ನಿಜವಾಗ್ಲೂ ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಾಗುತ್ತೆ ಅದು ಬೀಟ್ರೋಟ್ ಪಲ್ಯ ಬಂತು ತುಂಬ ಜನ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಎಲ್ಲನೂ ಹಾಕ್ಕೊಂಡು ತುಂಬ ಐಟಮ್ಸ್ ಹಾಕೋದಕ್ಕಿಂತ ನಾನು ಹೇಳುವಂಥ ರೀತಿ ಮಾಡಿ ನೋಡಿ ಬಟ್ ಟೇಸ್ಟಾಗಿ ಸಿಂಪಲ್ ಆಗಿರುತ್ತೆ ನಮಗೆ ಸೊ ನೀಟಾಗಿ ಎಲ್ಲಾನು ಸುಳ್ಕೊಂಡು ಸಣ್ಣ ಸಣ್ಣದಾಗಿ ಹಚ್ಕೋತೀನಿ ತುರ್ಬೋಕೆ ಹೋಗ್ತಿಲ್ಲ ಇವತ್ತು ಸಣ್ಣ ಸಣ್ಣದಾಗಿ ಹಚ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಪಲ್ಯ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ ಬೀಟ್ರೋಟ್ ಬಂದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು ಹೆಣ್ಮಕ್ಳಿಗೆ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಇರುತ್ತೆ ಮತ್ತು ತುಂಬ ಸುಸ್ತಾಗ್ತಾ ಇರುತ್ತೆ ರೆಡ್ ಬ್ಲಡ್ ಸೆಲ್ಸ್ ಕಮ್ಮಿ ಇರುತ್ತಲ್ವ ಸೊ ಅಂಥವರು ವಾರಕ್ಕೆ ಮೂರು ಸಲ ತಗೊಳ್ಳಿ ಸಾಕು ಜಾಸ್ತಿ ಬೇಡ ಇಲ್ಲಾಂದರೆ ನೀವು ಎ ಬಿ ಸಿ ಜ್ಯೂಸ್ ಕೂಡ ಟ್ರೈ ಮಾಡ್ಬೋದು ಬಟ್ ನಾವು ಬೀಟ್ರೋಟನ್ನು ಜಾಸ್ತಿ ತಿಂದರೆ ಯುರಿನ್ ಬಂದು ಕಲರ್ ಚೇಂಜ್ ಆಗುತ್ತೆ ಸೊ ಹೆಚ್ಚಿಗೆ ತಿನ್ನಬಾರ್ದು ವಾರಕ್ಕೆ ಮೂರು ಸಲ ನೀವು ಪಲ್ಯ ಮಾಡ್ಕೊಂಡು ತೀನಿ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು ನಾನು ಬಂದು ಸಣ್ಣ ಸಣ್ಣದಾಗ ಹಚ್ಕೊಂಡೆ ನನಗೆ ಕಟ್ಟರ್ ಸಿಗ್ತಾ ಇಲ್ಲ ಅಂದರೆ ವೆಜಿಟೇಬಲ್ ಕಟರ್ ಸಿಗುತ್ತಲ್ವ ಅಂದರೆ ಮಣೆ ಥರ ಯಾವುದಾದ್ರೂ ಅದು ಹೇಳಿಟ್ಟಿದ್ದೀನಿ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅಲ್ಲಿವರೆಗೂ ಜಸ್ಟ್ ನಾನು ಗ್ರಾನೈಟ್ ಮೇಲೆ ಹಾಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗಳು ಬೆಳಗ್ಗೆ ಟಿಫನ್ ಕೆಲಸ ಮುಗ್ದಿದ ತಕ್ಷಣ ಮಡ್ಚೆತ್ತಿ ಮಡ್ಚಿಟ್ಬಿಟ್ಟಿದ್ದೆ ಯಾಕಂದರೆ ಬಟ್ಟೆಗೆ ಮಡ್ಸೋದಕ್ಕೆ ಟೈಮೇ ಸಿಗೋಲ್ಲ ಕೆಲವು ಟೈಮಲ್ಲಿ ಜಾಸ್ತಿ ನಾವು ಗುಡ್ಡ ಹಾಕ್ಕೊಂಬಿಡ್ತೀವಿ ಅದಕ್ಕೆ ಒಂಚೂರು ಅದನ್ನು ಮಡ್ಚಿ ಎತ್ತಿಟ್ಬಿಟ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಅಂತ ಹೇಳಿ ಅದು ಅದನ್ನು ಕೂಡ ಎತ್ತಿಡ್ತಿದ್ದೀನಿ ಆದಷ್ಟು ಬಂದು ಮನೆಯಲ್ಲಿರೋರೆಲ್ಲರ ಬಟ್ಟೆಗಳನ್ನು ಸಪ್ರೇಟ್ ಸಪ್ರೇಟ್ ಇಡೋದು ತುಂಬಾ ಮುಖ್ಯ ಹಸ್ಬೆಂಡು ವೈಫ್ದು ಮತ್ತು ಮಕ್ಕಳದು ಕೂಡ ಸಪ್ರೇಟ್ ಸಪ್ರೇಟಾಗಿ ಇಟ್ಟಾಗ ನಮಗೆ ಆರ್ಗನೈಸ್ ಮಾಡೋಕ್ಕೂ ಈಸಿ ಆಗುತ್ತೆ ಮತ್ತು ತ ಎತ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಮತ್ತು ನಾನು ಬಂದು ಒಂದು ನಾಲ್ಕು ಪ್ಯಾಂಟು ಮತ್ತು ಒಂದು ಕುರ್ತಿ ತೊಗೊಂಡೆ ಅದನ್ನ ನಿಮಗೆ ವಿಡಿಯೋ ನೆಕ್ಸ್ಟ್ ಹೇಳ್ತೀನಿ ನಾನು ಯಾವ ಡ್ರೆಸ್ ಅಂತ ಸೊ ಹಾಗೇ ಒಂಚೂರು ಬಿಸಿನೀರು ಕುಡಿಯೋಣ ಅಂತ ಕೂತಿದ್ದೀನಿ ಎಲ್ಲ ಕೆಲಸ ಆಯಿತು ಒಂದು ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೊಳ್ಳೋಣ ಮನೆ ಆಮೇಲೆ ಒರೆಸ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಬಿಟ್ಟೆ ಯಾಕಂದರೆ ಒಂದೇ ಸಮನೆ ಬೆಳಗ್ಗೆ ಟಿಫನ್ ಕೆಲಸ ಪಾತ್ರೆ ಕೆಲಸ ಕಿಚನ್ ಕ್ಲೀನಿಂಗ್ ಮತ್ತು ಅಡುಗೆ ಮಾಡಿದ್ದು ಎಲ್ಲನೂ ಒಂಥರ ಸುಸ್ಸುಸ್ತಾಗ್ತಾ ಇತ್ತು ಒಂದು ಸ್ವಲ್ಪ ಬಿಸಿನೀರು ಕುಡಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸಾಗಿ ಫೀಲ್ ಆಗುತ್ತೆ ಅಂತ ಹೇಳಿ ಅನ್ನಕ್ಕೂ ಮತ್ತು ಬೀಟ್ರೋಟ್ಗೂ ಬೇಯದಕ್ಕೆ ಬಿಟ್ಟು ಬಂದು ಕೂತ್ಕೊಂಡೆ ಬೀಟ್ರೋಟ್ ನೋಡಿ ಸ್ವಲ್ಪ ನೀರೇ ಹಾಕಿದ್ದಿದ್ದು ನೀರು ಯಾವುದು ಬಗ್ಸಿಲ್ಲ ನಾನು ಅಷ್ಟು ನೀರಲ್ಲೇ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಂತ ನಾವು ಎಷ್ಟು ಬೀಟ್ರೂಟ್ ಹಾಕೋತೀವೋ ಅದು ಮುಳುಗಷ್ಟು ನೀರು ಹಾಕ್ಬಿಟ್ಟು ಆಮೇಲೆ ನಾವು ತಟ್ಟೆ ಮುಚ್ಚಿ ಒಂದು ಸ್ವಲ್ಪ ಉಪ್ಪು ಹಾಕಿ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಚೆನ್ನಾಗಿ ಅದು ಬೆಂದ್ಕೊಳ್ಳುತ್ತೆ ನಾವು ಜಾಸ್ತಿ ನೀರು ಹಾಕಿದ್ರೆ ನೀರಲ್ಲೆಲ್ಲ ನ್ಯೂಟ್ರಿಯೆಂಟ್ಸು ವೇಸ್ಟ್ ಆಗುತ್ತೆ ಆ ಥರ ಮಾಡಕ್ಕೆ ಹೋಗ್ಬೇಡಿ ಸೊ ನಾನು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಾವು ಚೆನ್ನಾಗಿ ಯೂಸ್ ಮಾಡಿದಷ್ಟು ಹೆಲ್ತ್ ಇಶ್ಯೂಸ್ ಕಮ್ಮಿ ಆಗುತ್ತೆ ಕೋಲ್ಡ್ ವೆದರ್ಗೆ ಮತ್ತು ನಮಗೆ ಹೀಟ್ ಚೆನ್ನಾಗಿರುತ್ತೆ ಬಾಡಿ ಬಂದು ಮತ್ತು ಒಳ್ಳೆ ಮೆಗ್ನೀಷಿಯಮ್ ಸಿಗುತ್ತೆ ನಮಗೆ ಯುಟ್ರಸ್ಗೆ ಸಂಬಂಧಪಟ್ಟಂಥ ಇಲ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ಹೆಲ್ತ್ ವೈಸ್ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡಿ ಪಲ್ಯದಲ್ಲಿ ರಸದಲ್ಲಿ ಸಾಂಬಾರಲ್ಲೆಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಕೊಡಿ ಚೆನ್ನಾಗಿ ಒಳ್ಳೇದದು ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಆದಮೇಲೆ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿರುವಂತಹ ಬೀಟ್ರೂಟ್ ಹಾಕ್ಕೊಂಡೆ ಉಪ್ಪು ಚೆನ್ನಾಗಿ ಹಿಡ್ದಿದೆ ಎಕ್ಸ್ಟ್ರಾ ಉಪ್ಪು ಬೇಕಾಗಿಲ್ಲ ಇದಕ್ಕೆ ಸೊ ಒಂಚೂರು ಸಾಂಬಾರ್ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ಬಿಟ್ಟು ಎರಡು ಬೀಟ್ರೂಟ್ಗೆ ಅರ್ಧ ಟೀ ಸ್ಪೂನ್ ಸಾಕು ಸೊ ಸೂಪರಾಗಿರುತ್ತೆ ಇದಕ್ಕೆ ಎಕ್ಸ್ಟ್ರಾ ಕೊಬ್ಬರಿ ಬೇಕಾಗಿಲ್ಲ ಕೊತ್ತಂಬರಿ ಸೊಪ್ಪು ಬೇಕಾಗಿಲ್ಲ ಇನ್ನೇನು ಬೇಕಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಅನ್ನದ ಜೊತೆ ಬೆರೆಸ್ಕೊಂಡು ತಿನ್ಬೋದು ಚಪಾತಿಗೆ ಮತ್ತು ಸೊಪ್ಸಾರಾಗಲಿ ಆಗಲಿ ಸಾಂಬಾರಾಗಲಿ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತಿದ್ದು ಸೊ ತಟ್ಟೆ ಮುಚ್ಚಿಬಿಟ್ಟು ಆ ಸಾಂಬಾರು ಪೌಡ್ರು ಚೆನ್ನಾಗಿ ಆ ಒಂದು ಬೀಟ್ರೋಟ್ಗೆ ಹಿಡಿಯೋವರ್ಗು ಬೇಯಿಸ್ಬಿಟ್ಟು ಜಸ್ಟ್ ನೀವು ಸಿಮ್ ಆಫ್ ಮಾಡಿದ್ರೆ ಸಾಕು ಯಾಕಂದರೆ ಆಲ್ರೆಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ಇನ್ನೂ ಬೇಯಿಸಿದ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸೊ ನಾನು ಅಷ್ಟೊತ್ತಿಗೆ ಮಿಕ್ಸಿ ಜಾರ್ಗೆ ಜಸ್ಟ್ ಒಂದು ಒಂದೇ ಒಂದು ಎರಡು ಸುತ್ತಷ್ಟು ಸುತ್ತಿಸ್ಬಿಟ್ಟು ಸೊಪ್ಪಿನ ಸಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಂದು ಒಳ್ಳೆಯ ಒಗ್ಗರಣೆ ಕೊಟ್ಟರೆ ಸೊಪ್ಪು ಸಾರು ಟೇಸ್ಟಾಗಿರುತ್ತೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪು ಸಾಕು ಬೇಕು ಅಂದರೆ ನೀವು ಬೆಳ್ಳುಳ್ಳಿ ಕೊಟ್ಟು ಕೂಡ ಹಾಕೋಬೋದು ನಾನಿಲ್ಲ ಹಾಕಿಲ್ಲ ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಸೊಪ್ಪಿನ ಸಾರು ಜೊತೆಗೆ ಹಾಕಿ ಸುಮ್ಮನೆ ಬಿಸಿ ಮಾಡಿದ್ರೆ ಸಾಕು ಯಾಕಂದರೆ ಆಲ್ರೆಡಿ ಸೊಪ್ಪೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಹಾಗಾಗಿ ಜಾಸ್ತಿ ಕುದಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮತ್ತು ಖಾರಕ್ಕೆ ನಾನು ಸಾಂಬಾರ್ ಪೌಡರ್ ಹಾಕಲ್ಲ ಜಸ್ಟ್ ನಾನು ಒಣಮೆಣ್ಸಿನ್ಕಾಯಿ ಹಾಕಿರ್ತೀನಲ್ವ ಅಷ್ಟೇ ಸಾಕು ಸೊ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೆಂದು ಬಂದ ಮೇಲೆ ನಾವು ಸೊಪ್ಪು ಸಾರಿಗೆ ಹಾಕಬೇಕಾಗತ್ತೆ ಸೊ ಸೊಪ್ಪು ಬೆಂದಿರತ್ತಲ್ವ ಅದರಲ್ಲೇ ಒಂಚೂರು ನಾವು ಅದನ್ನು ತೆಗೆದು ಇದಕ್ಕೆ ಹಾಕಿ ಒಂದು ಸೌಟಷ್ಟು ಸಾರು ಹಾಕಿದ್ರೆ ಮಿಕ್ಕಿದ ಒಗ್ಗರಣೆದು ಎಣ್ಣೆ ಎಲ್ಲನೂ ಬಂದುಬಿಡತ್ತೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿಬಿಟ್ಟು ಆಫ್ ಮಾಡಿದ್ರೆ ಸಾಕು ಸಾರು ಸೂಪರಾಗಿ ಟೇಸ್ಟಾಗಿ ರೆಡಿಯಾಗಿರುತ್ತೆ ಈಗ ಕೂಡ ನೀವು ಒಂಚೂರು ಜೀರಿಗೆ ಹಾಕಿ ಬಿಸಿ ಮಾಡ್ಕೋಬೋದು ಬಟ್ ಸಾಕು ತುಂಬ ಚೆನ್ನಾಗಿತ್ತು ಸಾರು ದಂಟಿನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮಿಕ್ಸ್ ಮಾಡಿದ್ದಿತ್ತು ಅನ್ನ ಕೂಡ ಗಂಜಿ ಬಗ್ಸಿದ್ದೆ ಉದುರುದ್ರಾಗಾಗಿತ್ತು ಸೊ ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾರು ಮತ್ತು ಬೀಟ್ರೂಟ್ ಪಲ್ಯ ಮತ್ತು ರೈಸು ಸೊ ಮುದ್ದೆ ಮಾಡಿಲ್ಲ ನಾನು ನೈಟ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಮಿಗಿಲಿದ್ದಂತಹ ದಂಟಿನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲನೂ ಕವರಿಗೆ ಹಾಕ್ಕೊತಾ ಇದ್ದೀನಿ ಇದು ಹಾಗೆ ಬಿಟ್ರೆ ಒಂಥರ ಆಗಿಬಿಡತ್ತೆ ಅದಕ್ಕೆ ಹಾಗೆ ಕೈಯಿಂದ ಕೈಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಆ ಹಾಡಿಗೆ ಕೆಲಸ ಹೇಗೂ ಮುಗೀತು ಒಂದು ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೊಂಡು ಆ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ ಟಿ ವಿ ನೋಡ್ಕೊಂಡು ಸೊಪ್ಪು ಬಿಡಿಸೋದು ಒಂದು ಸ್ವಲ್ಪ ಹಾಡು ಯಾವುದಾದ್ರೂ ಯಾವುದಾದ್ರೂ ಈಗ ಟ್ರೆಂಡಾಗಿ ಹೋಗೋ ಸಾಂಗ್ಸ್ ಕೇಳಿಕೊಂಡು ಸೊಪ್ಪು ಬಿಡಿಸೋದು ಈ ರೀತಿ ಕೆಲಸ ಮಾಡ್ತೀನಿ ನಾನು ಹಾಗೆಯೇ ಈ ವಿಡಿಯೋ ಜೊತೆಗೆ ಒಂದು ಮೋಟಿವೇಶ್ನಲ್ ಟಿಪ್ಪು ಏನಪ್ಪ ಅಂತಂದರೆ ನಿಮ್ಮ ಲೈಫಲ್ಲಿ ಈ ಥರದ ಮೂರು ಜನರನ್ನು ನಿಮ್ಮ ಲೈಫಿಂದ ದೂರ ಮಾಡಿ ಯಾರಪ್ಪ ಈ ಮೂರು ಜನ ಅಂತ ಕೇಳಿದ್ರೆ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡುವಂತಹ ಫ್ರೆಂಡ್ಸ್ ರಿಲೇಟಿವ್ಸ್ ಸೊ ನಿಮ್ಮನ್ನು ನೀವು ಏನೇ ಒಳ್ಳೇದು ಮಾಡಿದ್ರು ಕೂಡ ನಿಮ್ಮನ್ನು ಚೀಪಾಗಿ ಮಾತಾಡೋದು ನಿಮ್ಮನ್ನು ಒಂಥರ ಕೇವಲ್ವಾಗಿ ಮಾತಾಡೋದು ನಿಮ್ಮನ್ನು ಬಂದು ಒಂದು ಒಂದು ಹ್ಯೂಮನ್ ಬೀಯಿಂಗ್ ಅಂತ ಕೂಡ ಬೆಲೆ ಕೊಡದೆ ನಿಮಗೆ ಮರ್ಯಾದೆ ಕೊಡದೆ ಇರುವಂತಹ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸನ್ನ ಅವಾಯ್ಡ್ ಮಾಡೋದು ತುಂಬಾ ಮುಖ್ಯ ನೆಕ್ಸ್ಟು ಎರಡನೇ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಸಹಾಯ ಮಾಡದೆ ಅದು ನೋಡಿ ನಿಮ್ಮ ಕಷ್ಟವನ್ನು ನೋಡಿ ನೋಡು ನೋಡಿದಿದ್ದ ಹಾಗೆ ಇರುವಂತಹ ವ್ಯಕ್ತಿಗಳು ಅವ್ರ ರಿಲೇಟಿವ್ಸೇ ಆಗಿರ್ಬೋದು ಫ್ರೆಂಡ್ಸೇ ಆಗಿರ್ಬೋದು ಅಂದರೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸದೆ ಇರುವಂತಹ ವ್ಯಕ್ತಿಗಳನ್ನು ದೂರ ಮಾಡ್ಕೊಳ್ಳೋದು ತುಂಬ ಮುಖ್ಯ ಸೊ ಇಂಥವರಿಂದ ನಿಮಗೆ ಯಾವುದೇ ಪ್ರಯೋಜನ ಇಲ್ಲ ನೆಕ್ಸ್ಟ್ ಮೂರನೇ ವ್ಯಕ್ತಿ ಯಾರಪ್ಪ ಅಂತಂದರೆ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದರಲ್ಲಿ ಒಂದು ತಪ್ಪನ್ನು ಹುಡುಕಿ ನಿಮಗೆ ನೆಗೆಟಿವ್ ಆಗಿ ಮಾತಾಡುವಂತಹ ಜನ ಅಂದರೆ ನೀವು ಒಳ್ಳೇದೇ ಮಾಡಿರ್ತೀರಾ ಅವ್ರಿಗೂ ಒಳ್ಳೇದು ಮಾಡಿರ್ತೀರ ಬೇರೆಯವ್ರಿಗೂ ಒಳ್ಳೇದು ಮಾಡಿರ್ತೀರ ಆದರೆ ಅದನ್ನು ಬಂದು ಒಂದು ಲೆಕ್ಕಕ್ಕೆ ಇಟ್ಕೊಳ್ಳ್ದೆ ಅದನ್ನೇನೋ ಒಂಥರ ಚೀಪಾಗಿ ಈಗ ನೀವು ಒಂದು ಐದು ಸಾವಿರನೇ ಹೆಲ್ಪ್ ಮಾಡಿರ್ತೀರಾ ಅದನ್ನೇನೋ ಐದು ಸಾವಿರನ ಅಷ್ಟೇ ಬಿಡು ಇನ್ನೇನು ಅನ್ನೋ ಥರ ಮತ್ತು ಅಷ್ಟೇ ತಾನೇ ಇನ್ನೇನು ಹೆಲ್ಪ್ ನೀನು ಮಾಡಿರೋದು ಬಿಡು ಆಯಿತು ಅನ್ನೋದು ನಿಮ್ಮನ್ನು ಒಂಥರ ಕೇವಲವಾಗಿ ನಿಮ್ಮ ಒಂದು ಸಹಾಯಕ್ಕೆ ಬೆಲೆ ಕೊಡದೇ ಇರುವಂತಹ ಜನರನ್ನು ಕೂಡ ದೂರ ಮಾಡಿಕೊಳ್ಳಿ ಈ ಮೂರು ಜನರು ಕೂಡ ನಿಮಗೆ ಅಷ್ಟೊಂದು ಯೂಸ್ ಆಗೋಲ್ಲ ನಿಮ್ಮ ಲೈಫ್ಗೆ ನೆಗೆಟಿವಿಟಿಯನ್ನು ಮಾತ್ರ ಸ್ಪ್ರೆಡ್ ಮಾಡ್ತಾರೆ ಸೊ ಅಂಥವ್ರನ್ನ ದೂರ ಮಾಡಿ ಮಾಡೋದ್ರಲ್ಲಿ ನಿಮಗೆ ಯಾವುದೇ ರೀತಿ ಲಾಸ್ ಇಲ್ಲ ಓಕೆ ನಿಮಗೆ ಬೆಲೆ ಕೊಡುವಂತಹ ರಿಲೇಟಿವ್ಸ್ ನಿಮಗೆ ಬೆಲೆ ಕೊಡುವಂತಹ ಫ್ರೆಂಡ್ಸ್ ನಿಮ್ಮ ಕಷ್ಟಕ್ಕೆ ಸ್ಪ ಸ್ಪನ್ಸುವಂತಹ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಆ್ಯಂಡ್ ನೆಕ್ಸ್ಟು ನೀವು ಮಾಡುವಂತಹ ವಿಷಯಗಳಲ್ಲಿ ಪಾಸಿಟಿವನ್ನು ಮಾತ್ರ ಹೇಳುವಂತಹ ಜನರನ್ನು ಮಾತ್ರ ನಿಮ್ಮ ಜೊತೆ ಇಟ್ಕೊಳ್ಳಿ ಅವ್ರ ಜೊತೆ ಸಹವಾಸವನ್ನು ಮಾಡಿ ಅವರ ಕಷ್ಟಕ್ಕೂ ನೀವು ಸ್ಪಂದಿಸಿ ಬಟ್ಟೆಗಳು ಮಕ್ಕಳು ಯೂನಿಫಾರ್ಮ್ಸ್ ಮತ್ತು ಶೂಸ್ ಎಲ್ಲನೂ ಒಣಗಾಕಿದ್ದೆ ಸೊ ಅದನ್ನೆಲ್ಲ ತೊಗೊಂಡು ಬಂದ್ಬಿಟ್ಟು ಗೇಟ್ ಇದ್ದೀನಿ ಸೊ ಗೇಟ್ ಹಾಕಿಲ್ಲಾಂದರೆ ಗಾಳಿಗೆ ಬಡಬಡ ಅಂತ ಬಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಸೊ ಎಲ್ಲನೂ ತಂದು ಹಾಕಾಯಿತು ಮತ್ತು ಈ ಸೆಟ್ಟನ್ನು ಕೂಡ ಮಡಿಸಿಡಬೇಕು ಕಿಚನ್ ಕ್ಲೀನ್ ಮಾಡಿದೆ ಅಂತ ಹೇಳದ್ನೆಲ್ಲ ಇದೆ ಒಂದು ಲೈಟಾಗಿ ಎಲ್ಲ ಒಂದು ಶೆಲ್ಫ್ಗಳನ್ನು ಒರೆಸ್ಕೊಂಡು ಒಂದು ಸ್ವಲ್ಪ ಅದಲು ಬದಲು ಮಾಡಿಕೊಂಡೆ ಬಾಕ್ಸಸ್ಗಳನ್ನು ಕೈಗೆ ಸಿಗೋ ಥರ ಮತ್ತು ಫಿಲ್ ಮಾಡಬೇಕಾಗಿರೋದನ್ನೆಲ್ಲ ಫಿಲ್ ಮಾಡಿಕೊಂಡೆ ಕಿಟಕಿ ಹತ್ರ ಮೆಷೆಲ್ಲ ನೀಟಾಗಿ ಉಜ್ಕೊಂಡು ಕಿಟಕಿ ಮೇಲೆಲ್ಲೂ ನೀಟಾಗಿ ಒರೆಸಿದ್ದಾಯಿತು ಸೊ ಎಲ್ಲನೂ ನೀಟಾಗಿ ಗ್ಯಾಸ್ ಸ್ಟವ್ ಇಟ್ಟಿರುವಂಥ ಪ್ಲೇಸ್ ಎಲ್ಲ ಎಣ್ಣೆ ಎಗ್ರಿರುತ್ತಲ್ಲ ಈ ರೀತಿ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕಿಚನ್ ಕ್ಲೀನಾಗಿರುತ್ತೆ ಸೊ ನಾನು ತಗೊಂಡಂತಹ ಡ್ರೆಸ್ ಬಂದು ಇದು ಒಂದೇ ಒಂದು ಕುರ್ತಿ ತುಂಬ ಚೆನ್ನಾಗಿತ್ತು ಅದಕ್ಕೆ ಇದು ಒಂದು ಬೈ ಮಾಡಿದೆ ಪ್ರಿಂಟೆಡ್ ಕುರ್ತಿ ತ್ರೀ ಫೋರ್ ಕೈಗೆ ಬಂದು ಮೊಣಕೈವರೆಗೂ ನಮಗೆ ಉದ್ದ ಬರುತ್ತೆ ಮುಂದೆ ನೆಕ್ ಬಂದು ಉದ್ ರೌಂಡ್ ನೆಕ್ ತುಂಬ ಚೆನ್ನಾಗಿ ಅನ್ನಿಸ್ತು ಇದೊಂದು ಚೆನ್ನಾಗಿ ಕಾಣಿಸ್ತು ಕೂಡ ಒಂದು ಸ್ವಲ್ಪ ಸೈಜ್ ಲೂಸ್ ಇದೆ ಒಂಚೂರು ಸೈಡ್ ಹೊಲಿಸ್ಬೇಕು ಸೊ ಇದು ನಾನು ಯಾವುದೇ ಅಂಗಡಿಯಲ್ಲಿ ತೊಗೊಂಡಿದ್ದಲ್ಲ ಇದು ಗೋದಾವರಿ ಬ್ರ್ಯಾಂಡ್ ಡ್ರ ಕುರ್ತಿ ಬ್ರ್ಯಾಂಡೆಡ್ ಕುರ್ತಿನೇ ಇದು ಮನೆ ಹತ್ರನೇ ತಗೊಂಡಿದ್ದು ಸೊ ಮೂರು ಪ್ಯಾಂಟ್ ತೊಗೊಂಡೆ ಫ್ರೀಯಾಗಿರುವಂತಹ ಪ್ಯಾಂಟ್ಸ್ ಸೊ ನನಗೆ ಈ ಥರನೇ ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ ಲೆಗ್ಗಿನ್ಸ್ಗಿಂತ ನಮ್ಮ ಸ್ಕಿನ್ ಬ್ರೀದ್ ಮಾಡುವಂತಹ ನಮ್ಮ ಸ್ಕಿನ್ಗೆ ಯಾವ್ದು ಬೆನಿಫಿಟ್ಟೋ ಆ ರೀತಿಯೇ ನಾವು ಬಟ್ಟೆಗಳನ್ನು ಹಾಕೋಬೇಕು ತುಂಬ ಟೈಟ್ ಡ್ರೆಸ್ಗಳು ನಮ್ಮ ಸ್ಕಿನ್ಗೆ ಅಷ್ಟೊಂದು ಒಳ್ಳೆಯದಲ್ಲ ಸೊ ತುಂಬ ಚೆನ್ನಾಗಿ ಸಾಫ್ಟ್ ಆಗಿ ಒಂದು ಒಳ್ಳೆಯ ಒಂದು ಪ್ಯಾಂಟ್ಸ್ ಸೊ ಅದಕ್ಕೆ ಈ ರೀತಿ ಒಂದು ಪ್ಯಾಂಟ್ಗಳನ್ನು ಮತ್ತು ಈ ರೀತಿ ಕುರ್ತಿಯನ್ನು ತಗೊಂಡೆ ನಾನು ಹಾಗೇ ನಿಮಗೊಂದು ವಿಷಯ ತೋರಿಸ್ಬೇಕಾಗಿತ್ತು ನಾನು ಹೋಸ್ದಾಗಿ ಒಂದು ಕ್ಲಾಕನ್ನು ಮಾಡಿಸಿದ್ದೀನಿ ಈ ಕ್ಲಾಕಲ್ಲಿ ಮಕ್ಕಳದು ಫೋಟೋಸ್ ಮತ್ತು ಹಸ್ಬೆಂಡ್ ನಂದು ನನ್ನ ಹಸ್ಬೆಂಡು ಫೋಟೋ ಹಾಕಿದ್ದೀನಿ ಸೊ ಈ ಕ್ಲಾಕ್ ಬಗ್ಗೆ ನಿಮಗೆ ಅಪ್ಡೇಟ್ ಬೇಕು ಅಂದರೆ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಅಪ್ಡೇಟ್ ನಿಮಗೆ ಸಿಗುತ್ತೆ ಎಲ್ಲಿ ತಗೊಂಡೆ ಎಷ್ಟಾಯಿತು ಎಲ್ಲನೂ ನಾನು ನಿಮಗೆ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್